ಇವತ್ತಿನ ಚಾಪ್ಟರ್ ನಾವು ನೇಚರ್ ಆ್ಯಂಡ್ ಸಿಗ್ನಿಫಿಕೆಂಟ್ ಚಾಪ್ಟರ್ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ 4 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಇದು ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್ ಈ ಕ್ವಶನ್ಸ್ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 8 ಮಾರ್ಕ್ಸಿಗೆ ಕೇಳ್ತಾರೆ ಸಿ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಅಂತ 4 ಮಾರ್ಕ್ಸಿಗೆ ಕೇಳ್ತಾರೆ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಆರ್ಟ್ ಆ್ಯಂಡ್ ಸೈನ್ಸ್ ಅಂತ 8 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು ಅಗ್ರಿ ಡಿಸಗ್ರಿ ಫಾರ್ಮಲ್ಲಿ ನೀವು ಬರೀಬೇಕಾಗುತ್ತೆ ಇದಕ್ಕೆ ನೀವು ಕನ್ಕ್ಲೂಷನ್ ಕೊಡಲೇ ಬೇಕಾಗಿರುತ್ತೆ ಸಿ ಈ ಚಾಪ್ಟ್ರಲ್ಲಿ ಈ ಪಾರ್ಟು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ಈಗ ಫಸ್ಟ್ ನೋಡೋಣ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ನಾನು ಇವತ್ತು ಫಸ್ಟ್ ಪಾರ್ಟ್ನ ತಗೋತಾ ಇದ್ದೀನಿ ಈ ಥರ 3 ಪಾರ್ಟ್ ಇದೆ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಆರ್ಟ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್ ಅಂತ ಈಗ ನಾನು ಫಸ್ಟ್ ಪಾರ್ಟ್ ತಗೋತಾ ಇದ್ದೀನಿ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್ ದಟ್ ಈಸ್ ಬೇಸ್ಡ್ ಆನ್ ಜನರಲ್ ಟ್ರೂತ್ ಅಲ್ವಾ ಯಾರೋ ಒಬ್ರು ವಿಜ್ಞಾನಿ ಒಂದು ಗ್ರಾವಿಟೇಷನ್ ಪವರ್ನ ಕಂಡುಹಿಡಿದ್ರು ಏನು ಗ್ರಾವಿಟೇಷನ್ನು ನಾವು ಏನೇ ವ್ಯವಸ್ಥೆ ಹಾಕಿದ್ರು ಅದು ಭೂಮಿಗೆ ಹೋಗುತ್ತೆ ಭೂಮಿ ಕೆಳಗಡೆ ಹೋಗುತ್ತೆ ಇಟ್ ಇಸ್ ಶುಡ್ ಬಿ ಎನ್ ಡೌನ್ ಫಾರ್ಮ್ ಅಂತ ಸೊ ಅದು ನಮಗೆ ನಿಜ ಅಂದರೆ ಹೆಂಗೆ ಗೊತ್ತಾಯಿತು ಇವಾಗ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ವಿ ಅದು ನಿಜ ಅಂತ ಗೊತ್ತಾಯಿತು ಹಾಗೆಯೇ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಸೈನ್ಸ್ ಅಂತ ಹೇಳಕ್ಕೆ ಹೋಗ್ತಿದ್ದಾರೆ ಸಿ ಸೈನ್ಸ್ ಇಸ್ ಎ ಬೇಸಿಸ್ ಆಫ್ ಸಿಸ್ಟಮ್ಯಾಟಿಕ್ ಬಾಡಿ ಒಂದಾದ್ಮೇಲೆ ಒಂದು ಹಂತ ಹಂತವಾಗಿ ನಡೆಯುವಂತಹ ಒಂದು ಕಾರ್ಯ ಆಫ್ ನಾಲೆಜ್ ದಟ್ ಈಸ್ ಬೇಸ್ಡ್ ಆನ್ ಜನರಲ್ ಟ್ರೂತ್ ಅಂದರೆ ಸತ್ಯ ವಿಚ್ ಕ್ಯಾನ್ ಬಿ ಟೆಸ್ಟೆಡ್ ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದ್ರೂ ಟೆಸ್ಟ್ ಮಾಡಿದ್ರೆ ನಮಗೆ ಸೇಮ್ ರಿಸಲ್ಟ್ ಬರುತ್ತೆ ದಟ್ಸ್ ವೈ ಇಟ್ಸ್ ಎ ಸೈನ್ಸ್ ಅಂತ ಹೇಳ್ತಾರೆ ಹಾಗಾದರೆ ನಿಮಗೆ ಸೈನ್ಸ್ ಅಂದರೆ ಏನಾದರೂ ಗೊತ್ತಾಯಿತು ಸೈನ್ಸ್ ಅಂದರೆ ಒಂದು ಸತ್ಯ ಅದು ಟ್ರೂತು ನಾವು ಎಲ್ಲಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಟೆಸ್ಟ್ ಮಾಡಿದ್ರು ಆ ಸತ್ಯ ನಮಗೆ ತಿಳಿತಾ ಹೋಗುತ್ತೆ ಹಾಗಾದರೆ ಮ್ಯಾನೇಜ್ಮೆಂಟ್ ಸೈನ್ಸ್ ಹೌದಾ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ್ಯಾವ ರೀತಿ ನೀವು ಮ್ಯಾನೇಜ್ಮೆಂಟ್ನ ಸೈನ್ಸ್ ಅಂತ ಹೇಳಕ್ಕೊಡ್ತೀರಾ ಯಾವ್ಯಾವ ಪಾಯಿಂಟ್ ಇಟ್ಕೊಂಡು ನೀವು ಮ್ಯಾನೇಜ್ಮೆಂಟ್ನ ಸೈನ್ಸ್ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾನೆ ನಾವು ಅದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕಾಗಿದೆ ದಿಸ್ ಆರ್ ಆಲ್ ಆ ಫೀಚರ್ಸ್ ನಾವು ಅನ್ವಯನ ಪ್ರೂವ್ ಮಾಡಕ್ಕೆ ಹೋಗ್ಬೇಕಾಗುತ್ತೆ ಫಸ್ಟು ಇಟ್ ಇಸ್ ಸಿಸ್ಟಮ್ಯಾಟಿಸ್ ಬಾಡಿ ಆಫ್ ನಾಲೆಜ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ನೋಡಿ ಇದು ಸಿಸ್ಟಮೈಸ್ಡ್ ಬಾಡಿ ಆಫ್ ನಾಲೆಜ್ ಒಂದು ಸಿಸ್ಟಮ್ಯಾಟಿಕ್ ನಾನು ಹಾಗೆ ಹೇಳಿದೆ ಹೇಗೆ ಸೈನ್ಸ್ ಒಂದು ಹಂತ ಹಂತವಾಗಿ ಲ್ಯಾಬೊರೇಟರಿ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವೋ ಅದೇ ರೀತಿ ಒಂದು ಆರ್ಗನೈಸೇಷನ್ ಅಷ್ಟೇ ಪ್ಲ್ಯಾನ್ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಆರ್ಗನೈಸ್ ಮಾಡ್ತಾ ಈ ರೀತಿ ಹಲವಾರು ಹಂತಗಳನ್ನ ಕೂಡಿ ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ನ ಫಾರ್ಮ್ ಮಾಡ್ತೀರಿ ಅದು ಯಾವುದ್ರು ಬೇಸ್ ಆಗಿರುತ್ತೆ ಯಾವ್ದು ತಳಹದಿ ಆಗಿರುತ್ತೆ ಅಂದರೆ ಪ್ರಿನ್ಸಿಪಲ್ ನಿಮಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೆನ್ರಿ ಫೋಯಲ್ ಮತ್ತು FW Taylor ಪ್ರಿನ್ಸಿಪಲಲ್ಲಿ ಅವರು ನಿಮಗೆ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಟೂಲ್ಸ್ನ ಯೂಸ್ ಮಾಡ್ಕೋಬೇಕು ಯಾವ ರೀತಿ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಬೇಕು ಅಂತ ಸೊ ಈ ಫಾರ್ಮೇಷನ್ ಎಲ್ಲ ಅವರು ಯಾರು ಹೆನ್ರಿ ಫೋಯಲ್ಲು ಟೇಲರು ಅವರು ಎಕ್ಸ್ಪೆರಿಮೆಂಟ್ ಬೇಸ್ಡ್ ಮೇಲೆ ಅವರು ಈ ಪ್ರಿನ್ಸಿಪಲ್ನ ಫಾರ್ಮ್ ಮಾಡಿರ್ತಾರೆ ಸೊ ಆ ಪ್ರಿನ್ಸಿಪಲ್ ಬೇಸ್ಡ್ ಮೇಲೆ ನಾವು ಈಗ ಮ್ಯಾನೇಜ್ಮೆಂಟ್ನ ಫಾರ್ಮ್ ಮಾಡ್ತೇವೆ ಸಿ ದಟ್ಸ್ ವೈ ಇಟ್ ಇಸ್ ಎ ಸಿಸ್ಟಮ್ಯಾಟಿಕ್ ನಾಲೆಜ್ ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಸೈನ್ಸು ಸಿಸ್ಟಮ್ಯಾಟಿಕ್ಕು ಮ್ಯಾನೇಜ್ಮೆಂಟು ಸಿಸ್ಟಮ್ಯಾಟಿಕ್ಕು 1 ಪಾಯಿಂಟ್ ಪ್ರೂವ್ ಆಯಿತು ಸಿ ನಾನು ಇನ್ನೊಂದ್ಸಲ ಹೇಳ್ತೀನಿ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್ ಅಂತ ಅಂದರೆ ಸೈನ್ಸಲ್ಲಿ ಹೇಗೆ ಹಂತ ಹಂತವಾಗಿ ಲ್ಯಾಬೊರೇಟ್ರಿಲಿ ನಾವು ಪ್ರಿಪೇರ್ ಆಗ್ತಾ ಹೋಗ್ತಿರ್ತೋ ಅವರ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಮೇಲೆ ಅದೇ ರೀತಿ ಮ್ಯಾನೇಜ್ಮೆಂಟ್ ನಮ್ಮ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಮೇಲೆ ಅವರು ಏನು ಪ್ರಿನ್ಸಿಪಲಲ್ಲಿ ಬರೆದಿರ್ತಾರೋ ಏನು ಫಾರ್ಮ್ ಮಾಡಿರ್ತಾರೋ ಅದನ್ನು ಫಾಲೋ ಮಾಡಿಕೊಂಡು ಮಾತ್ರ ನಾವು ಮ್ಯಾನೇಜ್ಮೆಂಟ್ನ ಫಾರ್ಮ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಮ್ಯಾನೇಜ್ಮೆಂಟು ಸಿಸ್ಟಮ್ಯಾಟಿಕ್ಕು ಸೈನ್ಸ್ ಸಿಸ್ಟಮ್ಯಾಟಿಕ್ಕು ಅಂತ ಹೇಳ್ತಿದ್ದಾನೆ ಯಾವುದ್ರ ಬೇಸ್ಡ್ ಆಗಿರುತ್ತೆ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಅಂತ ಅಂದರೆ ಹೆನ್ರಿ ಫೋಯಲ್ಲು FW Taylor ಅವ್ರು ಮಾಡುವಂಥ ಪ್ರಿನ್ಸಿಪಲ್ನ ನೋಡಿಕೊಂಡು ನಾವು ಫಾಲೋ ಮಾಡ್ತಿದ್ದೀವಿ ಎಕ್ಸ್ಪೆರಿಮೆಂಟ್ ಅವ್ರು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಈ ಫಾರ್ಮ್ ಕರೆಕ್ಟ್ ಅಂತ ಅವ್ರು ನಮಗೆ ಪ್ರೂವ್ ಮಾಡಿ ಪ್ರಿನ್ಸಿಪಲ್ನ ಕೊಟ್ಟಿರ್ತಾರೆ ಸೊ ಹಾಗಾಗಿ ಇದು ಸೈನ್ಸ್ ರಿಲೇಟೆಡು ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್ ಅಂತ ಹೇಳಿ ನೆಕ್ಸ್ಟ್ ಪ್ರಿನ್ಸಿಪಲ್ ಆರ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ ಮತ್ತೆ ನೋಡಿ ಪ್ರಿನ್ಸಿಪಲ್ಲು ಬೇಸ್ಡ್ ಆನ್ ಯಾವುದ್ರ ಮೇಲಾಗಿರುತ್ತೆ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಅಂತ ಅಂದರೆ ಅಬ್ಸರ್ವ್ ಮಾಡಿರ್ತಾರೆ
ನಾನು ಈ ಪ್ಲಾನಿಂಗ್ ಅನ್ನೋ ಕಾನ್ಸೆಪ್ಟ್ ಇಟ್ಕೋಬೇಕಾ, ನಾನು ಒಂದು ಗ್ಯಾಂಗ್ ಬಾಕ್ಸ್ ಅನ್ನೋ ಒಂದು ಟೂಲ್ ಇಟ್ಕೊಬೇಕಾ, ಸಿಸ್ಟಮ್ಯಾಟಿಕ್ ಸ್ಟಡಿ ಅನ್ನೋದೊಂದು ಟೂಲ್ ಇಟ್ಕೋಬೇಕಾ, ಇದನ್ನೆಲ್ಲ ಅವರು ಅಬ್ಸರ್ವ್ ಮಾಡ್ತಾ ಹೋಗಿರ್ತಾರೆ, ಒಪಿನಿಯನ್ ಕೇಳ್ತಾ ಹೋಗ್ತಾರೆ ಅದ್ರ ಬಗ್ಗೆ ಸರ್ಕ್ಯುಲರ್ ಎಲ್ಲರ ಹತ್ರನು ಒಪಿನಿಯನ್ ಕೇಳ್ತಾ ಹೋಗ್ತಾರೆ, ಅದ್ರ ರಿಸಲ್ಟ್ ನ ಅಬ್ಸರ್ವ್ ಮಾಡಿರ್ತಾರೆ. ಸೊ ಹಾಗಾಗಿ ಸಿ ದ ರಿಸರ್ಚ್ ಯಾವ್ದ್ರ ಮುಖಾಂತರ, ರಿಸರ್ಚ್ ಮುಖಾಂತರ, ರಿಸರ್ಚ್ ಅಂದ್ರೆ ಲ್ಯಾಬೊರೇಟರಿ ಮಾಡೋ ರಿಸರ್ಚ್ ಅಲ್ಲ, ಯಾವುದೋ ಒಂದು ಕಂಪನಿಗೆ ಅವರ ಪ್ರಿನ್ಸಿಪಲ್ ನ ಕೊಟ್ಟು ಆ ಪ್ರಿನ್ಸಿಪಲ್ ಕರೆಕ್ಟ್ ಆಗಿ ಆಗ ಬಂದಿರೋ ರಿಸಲ್ಟ್ ನ ನಾವು ಪ್ರಿನ್ಸಿಪಲ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್, ಒಬ್ಬರ ಹತ್ರ 10 ಜನದ ಹತ್ರ ನಾವು ಮಾಡಿರೋ ಪ್ರಿನ್ಸಿಪಲ್ ಫಾಲೋ ಆಗ್ತಾ ಇದೆಯಾ, ಪ್ರಾಫಿಟಬಲ್ ಅದನ್ನ ನಾವು ಯೂಸ್ ಮಾಡ್ಬೋದಾ ಅಂತ ಇನ್ವೆಸ್ಟಿಗೇಟ್ ಅಂದ್ರೆ ಕೇಳೋದು, ಅವ್ರ ಹತ್ರ ಕ್ವಶನ್ ಫಾರ್ಮ್ ಮಾಡೋದು, ಅವ್ರ ಹತ್ರ ಬರೋ ಅಂತ ಆನ್ಸರ್ ನ ಕಲೆಕ್ಟ್ ಮಾಡಿಕೊಂಡು ಪ್ರಿನ್ಸಿಪಲ್ ಫಾರ್ಮ್ ಮಾಡೋದು, ಅದು ಇನ್ವೆಸ್ಟಿಗೇಷನ್. ಮತ್ತೆ ಲಾಜಿಕ್, ಸುಮ್ ಸುಮ್ನೆ ಯಾರು ಫಾರ್ಮ್ ಮಾಡಿರಲ್ಲ, ರೀಸನೇಬಲ್ ಲಾಜಿಕ್, ಏನಕ್ಕೆ ಯಾವ ರೀಸನ್ ಗೋಸ್ಕರ. ಇವಾಗ ಲಾಸ್ಟ್ ಅಲ್ಲಿ ನೀವು ನೋಡ್ಬೋದು ಕಂಟ್ರೋಲಿಂಗ್ ಅನ್ನೋ ಒಂದು ಫಂಕ್ಷನ್ ನ ಇಟ್ಟಿದೀವಿ ಮ್ಯಾನೇಜ್ಮೆಂಟ್ ಅಲ್ಲಿ, ಯಾಕೆ ಇಟ್ಟಿರ್ಬೇಕು, ಕೆಲಸ ಮಾಡಿದಾರ ಅಂತ ಚೆಕ್ ಮಾಡೋ ಕೆಲಸನೇ ಕಂಟ್ರೋಲಿಂಗ್. ಸೊ ದೇ ಶುಡ್ ಬಿ ಅ ಲಾಜಿಕ್, ದೇ ಶುಡ್ ಬಿ ಅ ರೀಸನ್, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ರೀಸನ್ ಇರುತ್ತೆ. ಸೈನ್ಸ್ ಅಲ್ಲೂ ಅಷ್ಟೇ, ಯಾವುದೇ ಒಂದು ಸೈಂಟಿಫಿಕ್ ರೀಸನ್ಗೂ ಒಂದೊಂದು ಕೆಲಸಗಳೆಲ್ಲ ನಡೀತಾ ಹೋಗಿರುತ್ತೆ. ಸೊ ಸೈನ್ಸ್ಗೂ ಲಾಜಿಕ್ ಇರುತ್ತೆ, ಮ್ಯಾನೇಜ್ಮೆಂಟ್ಗೂ ಲಾಜಿಕ್ ಇರುತ್ತೆ. ಮ್ಯಾನೇಜ್ಮೆಂಟಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಸೈನ್ಸಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಸೈನ್ಸ್ ಲ್ಯಾಬೊರೇಟರಿಲೂ ಅಬ್ಸರ್ವೇಷನ್ ಮಾಡ್ತಾರೆ, ಹಾಗೆ ಮ್ಯಾನೇಜ್ಮೆಂಟ್ ಟೂಲ್ಸ್ ಮಾಡಿ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಇಟ್ ಈಸ್ ಎ ಸೈನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯೂನಿವರ್ಸಲ್ ವ್ಯಾಲಿಡಿಟಿ, ಯೂನಿವರ್ಸಲ್ ವ್ಯಾಲಿಡಿಟಿ ಅಂತ ಅಂದ್ರೆ ನಾನು ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ತಾ ಇದ್ದೀನಿ, ನನಗೂ ಸೇಮ್ ರಿಸಲ್ಟ್ ಬರ್ತಾ ಇದೆ, ಇನ್ನೊಬ್ಬ ಅದೇ ಸೇಮ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ದಾರೆ ಅವನಿಗೂ ಅದೇ ರಿಸಲ್ಟ್ ಬರ್ತಾ ಇದೆ. ಯೂನಿವರ್ಸಲ್ ಇರೋರೆಲ್ಲಾರು ಒಂದೇ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡೋದು, ಎಲ್ಲರಿಗೂ ಸೇಮ್ ರಿಸಲ್ಟ್ ಬರುತ್ತೆ, ಅದೇ ಯೂನಿವರ್ಸಲ್ ವ್ಯಾಲಿಡಿಟಿ. ಹಾಗಾದ್ರೆ ಸೈನ್ಸ್ ನೋಡಿ, ಯಾವುದೇ ಲ್ಯಾಬ್ರೇಟರಲ್ಲಿ ಗ್ರಾವಿಟೇಷನ್ ನ ಟೆಸ್ಟ್ ಮಾಡೋಕೋದ್ರೆ ಸೇಮ್ ರಿಸಲ್ಟೇ ಬರೋದು, ಯಾರಿಗೂ ಡಿಫ್ರೆಂಟ್ ರಿಸಲ್ಟ್ ಬರಲ್ಲ. ಅದೇ ರೀತಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ಸೇಮ್ ರಿಸಲ್ಟೇ ಬರುತ್ತೆ. ಸಿ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಟೆಸ್ಟೆಡ್ ಎನಿ ನಂಬರ್ ಆಫ್ ಮೆಂಬರ್ಸ್ ಆನ್ ಎನಿ ನಂಬರ್ ಆಫ್ ಮೆಂಬರ್ ಅಟ್ ಎನಿ ಟೈಮ್ ವಿಚ್ ವಿಲ್ ಗೆಟ್ ಅ ಸೇಮ್ ರಿಸಲ್ಟ್ ನ ಕೊಡ್ತಾ ಇರ್ತೆ. ನಾವು ಎಷ್ಟೇ ಜನನ ಕರ್ಕೊಂಡೋಗಿ ಎಷ್ಟೇ ರೀತಿ ಟೆಸ್ಟ್ ಮಾಡಿದ್ರು, ಯಾವ ಟೈಮ್ ಅಲ್ಲಿ ಟೆಸ್ಟ್ ಮಾಡಿದ್ರು, ಯಾವ ರೀತಿಲಿ ಟೆಸ್ಟ್ ಮಾಡಿದ್ರು ನಮಗೆ ಸೇಮ್ ರಿಸಲ್ಟ್ ಬರುತ್ತೆ. ಸೊ ಇಟ್ ಈಸ್ ಎ ಯೂನಿವರ್ಸಲ್ ಅಪ್ಲಿಕೇಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್, ಕಾಸು ಮತ್ತು ಎಫೆಕ್ಟ್ಗೆ ರಿಲೇಶನ್ಶಿಪ್ ಆಗಿರುತ್ತೆ. ಹೌದು ಅಲ್ವೋ, ನಾನಿವಾಗ ಗ್ರಾವಿಟೇಷನ್ ಪವರ್ನ ಟೆಸ್ಟ್ ಮಾಡೋಕ್ಕೆ ಬಾಲ್ ತಗೊಂಡು ಕೆಳಗಡೆ ಹಾಕಿದೆ, ಬಾಲ್ ತಗೊಳ್ಳೋದು ನನ್ನ ಕಾಸು, ಕೆಳಗಡೆ ಹಾಕಿದೆ, ಎಫೆಕ್ಟ್ ಏನಾಯಿತು, ಅದು ಕೆಳಗಡೆ ಹೋಯಿತು. ಸೊ ದಟ್ ಈಸ್ ಎ ಎಫೆಕ್ಟ್, ದಟ್ ಈಸ್ ಸೈನ್ಸ್. ಈಗ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ಯಾವ ಕೆಲಸಗಳನ್ನ ಮಾಡ್ತೀವೋ ಅದು ಸಕ್ಸಸ್ ಆಗಿದೆ. ಸಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡಿಕೊಂಡು ಅದು ಸಕ್ಸಸ್ ಆಗಿರುತ್ತೆ. ಅಂದರೆ ಮ್ಯಾನೇಜ್ಮೆಂಟು ಆರ್ಗನೈಸಿಂಗ್ ಮಾಡಿರುತ್ತೆ, ಆರ್ಗನೈಸಿಂಗ್ ಮುಖಾಂತರ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಹೋಗುತ್ತೆ. ಆರ್ಗನೈಸಿಂಗ್ ಅನ್ನೋದು ನಮ್ಮ ಕಾಸು, ಅದರಿಂದ ಬರುವಂಥ ಎಫೆಕ್ಟು ಸಿಸ್ಟಮ್ಯಾಟಿಕ್ ಆಗಿ ನಡೆಯುವಂಥ ಕೆಲಸಗಳು. ಸಿ ಈ ರೀತಿ ಕಂಟ್ರೋಲ್ ಸ್ಟಾಫಿಂಗ್, ಸ್ಟಾಫಿಂಗ್ ಏನಿಂಗ್ ಮಾಡ್ತೀವಿ, ಸ್ಟಾಫಿಂಗು ಯಾರ್ಯಾರ ಕೆಲಸ ಯಾರ್ಯಾರು ಯಾವ್ಯಾವ ರೀತಿ ಮಾಡಬೇಕು. ಒಬ್ಬ ಅಕೌಂಟೆಂಟ್ಗೆ ಒಂದು ಅಕೌಂಟಿಂಗ್ ಕೆಲಸ ಕೊಟ್ವಿ, ಅವನೇನು ಮಾಡ್ದ, ಇಟ್ ಇಸ್ ಎ ಕಾಸ್ಟ್. ಅವನೊಬ್ಬ ಅಕೌಂಟೆಂಟು, ಅವನಿಗೆ ಲೆಕ್ಕ ಎಲ್ಲ ನೋಡ್ಕೋಬೇಕು, ಆರ್ಗನೈಸೇಷನಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ, ಫೈನಾನ್ಷಿಯಲ್ ಸಿಸ್ಟಮ್ಸ್ ಎಲ್ಲ ನೋಡ್ಕೋಬೇಕು ಅಂತ ಅವ್ನು ಕೆಲಸ ಕೊಟ್ಟು. ಆ ರಿಸಲ್ಟ್ ಏನಾಯಿತು, ಅವ್ನು ಎಫಿಷಿಯಂಟ್ ಆಗಿ ರಿಸಲ್ಟ್ ಕೊಡ್ತಾರೆ. ಸಿ ಅದೇ ಹೇಳೋದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಯಾವ್ದ್ರ ಬೇಸ್ಡ್ ಆಗಿರುತ್ತೆ ಅದು, ನಮಗೆ ಪ್ರಿನ್ಸಿಪಲ್ ಬೇಸ್ಡ್ ಆಗಿರುತ್ತೆ. ಅದಕ್ಕೆ ಒಂದು ಸೈಂಟಿಫಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ವೆನ್ ಮೆಟಲ್ ಆರ್ ಹೀಟೆಡ್, ಒಂದು ಮೆಟಲ್ನ ತಗೊಂಡು ಹೀಟ್ ಮಾಡಿದೆ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ರೀತಿ ನಮ್ಮ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಎಫೆಕ್ಟಿವ್ ರಿಸಲ್ಟ್ನ ಕೊಡ್ತಾ ಇರುತ್ತೆ, ಎಫಿಷಿಯಂಟ್ ರಿಸಲ್ಟ್ನ ಕೊಡ್ತಾ ಇರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್. ಇದು ಇಷ್ಟು 4 ಪಾಯಿಂಟ್ಸ್ ಬಂದರೆ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟು ಎಕ್ಸಾಂಪಲ್ಸ್ ಕೊಟ್ಟರೆ ನಿಮಗೆ 4 ಮಾರ್ಕ್ಸ್ಗೆ ಈ ಕ್ವಶನ್ ಬರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿ ಫಸ್ಟ್ ಚಾಪ್ಟರ್ ಬರುತ್ತೆ. ಓಕೆ, ಥ್ಯಾಂಕ್ ಯು.